ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯವನ್ನು ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ಮಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಆ ತೆನೆ ಕೊರಳನ್ನು ಕಟ್ಟುವಂತ ಒಂದು ಸಂದರ್ಭ. ಏನು ನಾವು ರೈತಾಪಿ ವರ್ಗದ ಜನ ತಾವು ಬೆಳೆದಂತ ಆ ಭತ್ತ ಮತ್ತೆ ನಮ್ಮ ಹೊಟ್ಟೆ ಸೇರ್ಬೇಕಿದ್ರೆ ನಾವೆಲ್ಲ ಅದನ್ನು ದೇವರ ಎದುರಿಟ್ಟು ಪೂಜೆ ಮಾಡಿ ಆರಾಧನೆ ಮಾಡಿ ಅನ್ನಬ್ರಹ್ಮ ಅಂತೇಳಿ ನಾವು ಆ ಒಂದು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಎಲ್ಲ ನಮ್ಮ ರೈತಾಪಿ ವರ್ಗ ಭಗವದ್ ಭಕ್ತರು ಮಾಲಿಂಗೇಶ್ವರ ಸನ್ನಿಧಿಯಿಂದ ಆ ತೆನೆಯನ್ನು ಕೊಂಡೋಗಿ ತಮ್ಮ ಮನೆಯಲ್ಲಿ ಕಟ್ಟಿ ಇವತ್ತು ಈ ಒಂದು ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುವಂತಹ ಸಂದರ್ಭ. ಬಹುಶಃ ಈ ಸಂದರ್ಭದಲ್ಲಿ COVID-19 ಬಂದು ಜನ ಒಂದಷ್ಟು ಆತಂಕದಲ್ಲಿದ್ದಾರೆ, ಅನಾರೋಗ್ಯ ಪೀಡಿತರಾಗಿದ್ದಾರೆ. ಇಂಥವರ ಆರೋಗ್ಯವನ್ನು ಕಾಪಾಡುವಂಥದ್ದು, ಅದೇ ರೀತಿಯಲ್ಲಿ ಆ ಕೋವಿಡ್ ನಮ್ಮ ಈ ದೇಶದಿಂದ ಬಹುಶಃ ಈ ಇವತ್ತಿನಿಂದಲೇ ದೂರ ಆಗಿ ಜನ ನೆಮ್ಮದಿ ಸಮೃದ್ಧಿಯ ಬದುಕನ್ನು ಕಾಣಲಿ ಅಂತೇಳಿ ನಾನು ಮಾಲಿಂಗೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾಡಿನ ಜನತೆಗೆ, ಪುತ್ತೂರಿನ ಮಹಾಜನತೆಗೆ ಗಣೇಶ ಚತುರ್ಥಿಯ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಹಾಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿ ಸಹ ಇವತ್ತು ಈ ಒಂದು ಸಂದರ್ಭದಲ್ಲಿ ಸಾಂಕೇತಿಕವಾಗಿ ನಾವು ಇಲ್ಲಿ ಕೊರಳು ಕಟ್ಟುವ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಹಾಗೆ ಸಾರ್ವಜನಿಕರಿಗೂ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಭಕ್ತರು ಸಾಮಾನ್ಯ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಾವು ನಮ್ಮ ದೇವಸ್ಥಾನದ ವತಿಯಿಂದ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಿ ಮತ್ತು ಇತರ ಇಲಾಖೆ ಪೊಲೀಸರ ಸಹಕಾರದೊಂದಿಗೂ ಕೂಡ ಏನು ಜನಸಂದಣಿಯನ್ನು ನಿಯಂತ್ರಣ ಮಾಡ್ತೇವೆ. ಎಲ್ಲರಿಗೂ ಈ ಒಂದು ಸಂದರ್ಭ ವಿಘ್ನ ನಿವಾರಕನು ಒಳ್ಳೆಯದನ್ನು ಮಾಡಲಿ. ನಮ್ಮಲ್ಲಿ ಕವಿದಿರುವ ಈ ಕೊರೋನಾದ ಒಂದು ವಿಘ್ನವು ಆದಷ್ಟು ಬೇಗ ತೊಲಗಲಿ ಅಂತ ಎಲ್ಲರ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಶುಭಾಶಯಗಳು.